ಗೋಕಾಕ್ ತಾಲೂಕಿನ ಕೊನ್ನೂರಿನಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎರಡನೆಯ ವರ್ಷದ ಗಣೇಶ ಚತುರ್ಥಿ ನಿಮಿತ್ತವಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇನ್ನು ಈ ಆಸ್ಪತ್ರೆಯು ನೂತನವಾಗಿ ಪ್ರಾರಂಭವಾದ ಮೊದಲನೆಯ ವರ್ಷದಂದು ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಕೊರೋನಾ ಕಾರಣದಿಂದ ಎರಡು ವರ್ಷ ಪ್ರತಿಷ್ಠಾಪನೆ ಮಾಡಿರಲಿಲ್ಲ ಮೂರನೇ ಬಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಇನ್ನು ಈ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಬಂದವರಾಗಲಿ ಅಥವಾ ಆಸ್ಪತ್ರೆಯ ಸಿಬ್ಬಂದಿಗಳಾಗಲಿ ಐದು ದಿನಗಳವರೆಗೆ ಪ್ರತಿದಿನ ಐದು ಜನರಂತೆ ಪೂಜೆ ಮಾಡುವುದನ್ನು ನೇಮಿಸಿಕೊಂಡು ನಿಯಮದಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವುದರ ಜೊತೆಯಲ್ಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ನೀಡಲಿ ಎಂದು ಪೂಜೆಯನ್ನು ಸಲ್ಲಿಸುತ್ತಾರೆ ಅದರಂತೆ ಸ್ಥಳೀಯ ವೈದ್ಯಾಧಿಕಾರಿ ಜ್ಯೋತಿ ಲಕ್ಷ್ಮಿ ಅಂಗಡಿಯವರ ಮಾರ್ಗದರ್ಶನದಂತೆ ಪ್ರತಿದಿನ ಹರಕೆ ಹೊತ್ತವರು ಗಣೇಶನಿಗೆ ನೈವೇದ್ಯ ತರುವುದನ್ನು ತಮ್ಮ ತಮ್ಮಲ್ಲಿ ನೇಮಿಸಿಕೊಂಡು ದಿನಂಪ್ರತಿ ಪೂಜೆ ಪುನಸ್ಕಾರ ಮಾಡಿ ಎಲ್ಲರಿಗೂ ನೈವೇದ್ಯವನ್ನು ಅರ್ಪ pisutare